ಯಾದಗಿರಿ ಜಿಲ್ಲೆಯ ಸಮಾಧೇಶ್ವರ ಕಚೇರಿಯಲ್ಲಿ ಅಖಿಲ ಭಾರತ ಗೃಹ ರಕ್ಷಕರ ದಿನಾಚರಣೆಯನ್ನು ಶ್ರೀ ಬಸವೇಶ್ವರ ಡಿವೈಎಸ್ಪಿ ಇವರ ನೇತೃತ್ವದಲ್ಲಿ ಹಮ್ಮಿಕೊಳ್ಳಲಾಯಿತು. ಮುಖ್ಯ ಅತಿಥಿಗಳಾಗಿ ಆಗಮಿಸಿದ ಮಾನ್ಯ ಎಸ್ಪಿ ಡಾಕ್ಟರ್ ಸಿಪಿ ವೇದಮೂರ್ತಿ ಅವರು ಯಾದಗಿರಿ ನಗರದ ಹೊಸ ಬಸ್ ನಿಲ್ದಾಣದಿಂದ ಗೃಹ ರಕ್ಷಕ ದಳ ಕಚೇರಿಯವರಿಗೆ ಹಮ್ಮಿಕೊಂಡಿದ್ದ ಪಥ ಸಂಚಲನ ಕಾರ್ಯಕ್ರಮಕ್ಕೆ ಹಸಿರು ಧ್ವಜವನ್ನು ತೋರಿಸುವ ಮುಖಾಂತರ ಪಥ ಸಂಚಲನಕ್ಕೆ ಚಾಲನೆ ನೀಡಿದರು. ಮತ್ತು ಜಿಲ್ಲಾ ಕಚೇರಿಯಲ್ಲಿ ಉದ್ಘಾಟಕರಾಗಿ ಆಗಮಿಸಿದ ಜಿಲ್ಲಾಧಿಕಾರಿಯಾದ ಮಾನ್ಯ ಡಿಸಿ ಶ್ರೀ ಸ್ನೇಹಲ್ ಆರ್ ಅವರು ದೀಪವನ್ನು ಬೆಳಗಿಸುವ ಮೂಲಕ ಕಾರ್ಯಕ್ರಮವನ್ನು ಉದ್ಘಾಟಿಸಿದರು. ನಿವೃತ್ತಿ ಹೊಂದಿದ ಗೃಹ ರಕ್ಷಕ ಅಧಿಕಾರಿಗಳು ಹಾಗೂ ಗೃಹ ರಕ್ಷಕರಿಗೆ ಸನ್ಮಾನಿಸಲಾಯಿತು. ಹಾಗೂ ಜಿಲ್ಲೆಯ 2022 ಸಾಲಿನ ಉತ್ತಮ ಘಟಕ ಪ್ರಶಸ್ತಿಯನ್ನು ಹುಣಸಗಿ ಘಟಕದ ಅಧಿಕಾರಿಗಳಾದ ಮೊಹಮ್ಮದ್ ಆಶಿಕ್ ಪಿಎಲ್ಸಿ ಅವರಿಗೆ ನೀಡಿದರು. ಹಾಗೂ ಶ್ರೀ ಯಲ್ಲಪ್ಪ ಸಿ ಹುಲಿಕಲ್ ಸುರಪುರ ಘಟಕ, ಶ್ರೀ ಮಾರ್ತಡಪ್ಪ ಮುಂಡಾಸ್ ಶಹಾಪುರ ಘಟಕ, ಶ್ರೀ ಅಂಬದಾಸ್ ಟಿ ಗುರುಮಠಕಲ್ ಘಟಕ, ಶ್ರೀ ಮೃತುರ್ಜಾ ಖಾದರ್ ಕೆಂಭಾವಿ ಘಟಕ, ಶ್ರೀ ಶ್ರೀಕಾಂತ್ ಸೈದಾಪುರ್ ಘಟಕ, ಈ ಎಲ್ಲ ಘಟಕ ಅಧಿಕಾರಿಗಳಿಗೆ ಉತ್ತಮ ಘಟಕ ಪದಾಧಿಕಾರಿಗಳು ಹಾಗೂ ಕೋವಿಡ್ ಸಾಂಕ್ರಾಮಿಕ ರೋಗದ ಭೀತಿಯಲ್ಲಿ ತಮ್ಮ ಜೀವಗಳ ಹಂಗನ್ನು ತೊರೆದು ಒಳ್ಳೆ ರೀತಿಯ ಕರ್ತವ್ಯವನ್ನು ನಿರ್ವಹಿಸಿರಿ ಎಂದು ಪ್ರಶಂಸಿಸಿ ಪ್ರಶಸ್ತಿ ಪ್ರಮಾಣ ಪತ್ರವನ್ನು ಕೊಡಲಾಯಿತು. ಹಾಗೂ ಕಾರ್ಯಕ್ರಮದ ಅಧ್ಯಕ್ಷತೆಯ ಸ್ಥಾನವನ್ನು ವಹಿಸಿದ ಶ್ರೀ ಬಸವೇಶ್ವರ ಮಾನ್ಯ ಡಿವೈಎಸ್ಪಿ ಹಾಗೂ ಜಿಲ್ಲಾ ಸಮಾಧಿಷ್ಠರು ಪ್ರಾಸ್ತಾವಿಕ ನುಡಿಯಲ್ಲಿ ಗೃಹ ರಕ್ಷಕರ ಸ್ವಯಂ ಸೇವೆ ಅಮೋಘವಾದುದು. ಇತ್ತೀಚಿನ ದಿನಗಳಲ್ಲಿ ಹೆಚ್ಚಿನ ಕರ್ತವ್ಯ ಇಲ್ಲದಿದ್ದರೂ ಕೂಡ ಬಂದೋಬಸ್ತ್ ಕವಾಯತ್ತು ಮತ್ತು ಕ್ರೀಡಾಕೂಟಗಳಲ್ಲಿ ಭಾಗವಹಿಸಿ ಇಲಾಖೆಯ ವರ್ಚಸ್ಸನ್ನು ಹೆಚ್ಚುವಲ್ಲಿ ಶ್ರಮಿಸಿದರು. ಹಾಗೂ ವಲಯ ಮಟ್ಟದ ಕ್ರೀಡಾಕೂಟದಲ್ಲಿ ಯಾದಗಿರಿ ಜಿಲ್ಲೆಗೆ ಈ ಬಾರಿ 5 ಪ್ರಶಸ್ತಿಗಳನ್ನು ಒದಗಿಸಿದರು. ಕಾರ್ಯಕ್ರಮವನ್ನು ಉದ್ದೇಶಿಸಿ ಮುಖ್ಯ ಅತಿಥಿಗಳಾಗಿ ಆಗಮಿಸಿದ ಮಾನ್ಯ ಎಸ್ಪಿ ಡಾಕ್ಟರ್ ಸಿಬಿ ವೇದಮೂರ್ತಿಯವರು ಗೃಹ ರಕ್ಷಕರ ಸೇವೆ ಅಮೂಲ್ಯವಾದುದು, ಇವರು ತಮ್ಮ ವೃತ್ತಿಯ ಜೊತೆಯಲ್ಲಿ ಸೇವಾ ಮನೋಭಾವದಿಂದ ಪೊಲೀಸ್ ಇಲಾಖೆಯ ಜೊತೆಗೂಡಿ ಶಾಂತಿ ಮತ್ತು ಸುವ್ಯವಸ್ಥೆ, ಪ್ರವಾಹ, ಬರಗಾಲ, ರಸ್ತೆ ಸಂಚಾರ ಇನ್ನಿತರ ನೈಸರ್ಗಿಕ ವಿಕೋಪಗಳ ನಿರ್ವಹಣೆಯಲ್ಲಿ ಗೃಹ ರಕ್ಷಕ ದಳದವರ ಕೊಡುಗೆ ಅಪಾರವಾಗಿದೆ. ಹಾಗೂ ಬೇರೆ ಇಲಾಖೆಗಳಾದ ಅಗ್ನಿಶಮನ, ಆರ್ಟಿಒ ಮತ್ತು ಸಬ್ ಜೈಲ್ಗಳಲ್ಲಿ ಉತ್ತಮ ಸೇವೆಯನ್ನ ನಿರ್ವಹಿಸುತ್ತಾರೆ. ಕಾರ್ಯಕ್ರಮದ ಉದ್ಘಾಟಕರಾಗಿ ಆಗಮಿಸಿದ ಮಾನ್ಯ ಡಿಸಿ ಸ್ನೇಹಲ್ ಆರ್ ಅವರು ಸಮಾಜ ಸೇವೆಯಲ್ಲಿ ಗೃಹ ರಕ್ಷಕ ದಳದ ಸೇವೆ ಬಹಳಷ್ಟು ಮುಖ್ಯವಾಗಿದೆ ಹಾಗೂ ಗೃಹ ರಕ್ಷಕರ ನಿಷ್ಠೆ ಮತ್ತು ಪ್ರಾಮಾಣಿಕ ಸೇವೆಗಳನ್ನು ಪ್ರಶಂಸಿಸಿ ನಿಮ್ಮ ಜೊತೆ ಜಿಲ್ಲಾ ಆಡಳಿತ ಇದೆ ಹಾಗೂ ಗೃಹ ರಕ್ಷಕರಿಗೆ ಬೇರೆ ಬೇರೆ ಇಲಾಖೆಗಳಲ್ಲಿ ಉದ್ಯೋಗಾವಕಾಶ ಕಲ್ಪಿಸಲು ಅವಕಾಶ ಮಾಡಿಕೊಡುತ್ತೇವೆ ಹಾಗೂ ಘಟಕಗಳಿಗೆ ಕಾರ್ಯನಿರ್ವಹಿಸಲು ಕಚೇರಿಗಳನ್ನು ಮಂಜೂರಾತಿ ನೀಡುತ್ತೇವೆ ಎಂದು ಹೇಳಿದರು. ಈ ಕಾರ್ಯಕ್ರಮದಲ್ಲಿ ಗೃಹ ರಕ್ಷಕ ಅಧಿಕಾರಿಗಳಾದ ವೆಂಕಟೇಶ್ವರ್ ಡಿ, ಎಸ್ಪಿಎಲ್ಸಿ, ರಮೇಶ್ ಅಂಬೋರೆ ಪಿಎಲ್ಸಿ, ಸುರಪುರ ಘಟಕ ಮಲ್ಲಪ್ಪ ಕೊಂಬಿನ್ ಎಸ್ಪಿಎಲ್ಸಿ, ದೇವೇಂದ್ರಪ್ಪ ನಾಸಿ ಪಿಎಲ್ಸಿ, ಶಹಾಪುರ ಘಟಕ ಭೀಮಯ್ಯ ಪಿಎಲ್ಸಿ, ಗುರುಮಿಠಕಲ್ ಘಟಕ, ಜಿಲ್ಲೆಯ ಎಲ್ಲ ಘಟಕಗಳ ಗೃಹ ರಕ್ಷಕರು ಮತ್ತು ಜಿಲ್ಲಾ ಕಚೇರಿಯ ಸಿಬ್ಬಂದಿ ಶ್ರೀಮತಿ ಪೂಜಾ ಬಾಚಿ ಹಾಗೂ ಇನ್ನಿತರರು ಈ ಕಾರ್ಯಕ್ರಮದಲ್ಲಿ ಹಾಜರಿದ್ದರು. ವರದಿ ಎಂಆರ್ ಅಮ್ಮಾಪುರ, ಹಂಸ ಟಿವಿ.